ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಈ ಎರಡೂ ವಿಷಯಗಳು ದಯಮಾನ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ ಗಮನ ಕೊಡಬೇಕು, ಅದು ಆಮೇಲೆ ತಾವು ನೋಡ್ರಿ ನಿಮ್ಮ ಹತ್ರ ಕೇಳ್ತಾ ಸರಿ ಅಧ್ಯಕ್ಷರೇ, ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ, ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ಕೆ ಏನು ದೊಡ್ಡ ಮಾತಿಲ್ಲ. ಅವ್ರು ಇರೋದೇನು 1,000 ಮಂದಿ ಇಲ್ಲ ಅಧ್ಯಕ್ಷರೇ, ಒಂದು ತಾಲೂಕದೊಳಗ ಒಂದು ತಾಲೂಕದ ಒಬ್ಬರು, ಒಂದು ಜಿಲ್ಲಾ ಕೇಂದ್ರದೊಳಗ ಒಂದು 4 ಜನ ಅಧ್ಯಕ್ಷರೇ. ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ, ನನ್ನ ಜಿಲ್ಲೆಯೊಳಗ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ನಮ್ಮ ಬೀದರ್ ಎಸ್ ಪಿ ಚನ್ನಬಸವಣ್ಣ ಅಂತಕ್ಕಂತ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದಾನೆ ಅಧ್ಯಕ್ಷರೇ. ಗಡಿಪಾರ್ ಬೆಟ್ಟಿಂಗ್ ಮಾಡ್ತಕ್ಕಂಥವ್ರಿಗೆ ಗಡಿಪಾರ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥವ್ರೊಳಗೆ ಯಶಸ್ವಿ ಆಗ್ತಾ ಇದ್ದೀವಿ. ಗಮನಿಸಲಿ ಅಧ್ಯಕ್ಷರೇ, ಒಂದ್ ನಿಮಿಷ ಅಧ್ಯಕ್ಷರೇ, ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಆ 4 ಜನ ಯಾರು ಕ್ರಿಕೆಟ್ ಬೆಟ್ಟಿಂಗ್ ಮಾಡತ್ತಾರ, ಹೋಮ್ ಮಿನಿಸ್ಟರ್ ಒಂದು ಈಗ ಆದೇಶ ಮಾಡಲಿ, ಅವ್ರು ಸಂಜೀತನ ಬಿಳಸಿರ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಂದ್ ವೇಳೆ ಇಡೀ ಸದನಕ್ಕೆ ನಾನು ಗಮನ ಸೆಳಿತೀನಿ ಅಧ್ಯಕ್ಷರೇ, ಒಂದ್ ವೇಳೆ ನೀವು ಹಿಂಗೆ ಬಿಟ್ರಿ ಅಂದ್ರ ಬರ್ತಕ್ಕಂತ ದಿನಮಾನದೊಳಗ ಒಂದ್ 50 ಜನ ಶಾಸಕರು ಅವರೇ ಆಗ್ಬರ್ತಾರೆ ಅಧ್ಯಕ್ಷರೇ. ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಸದನ ಗಂಭೀರ ತಗೋಬೇಕು. ಇವತ್ತು 20 ವರ್ಷದ 25 ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಅಧ್ಯಕ್ಷರೇ, 1,000 ಜನ ಆಸ್ತಿ ಕಳ್ಕೊಳತ್ತಾರೆ ಅಧ್ಯಕ್ಷರೇ. ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು ಪಾಲಕರು ಕೊರಗಿ ಕೊರಗಿ ಸಾಲತ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾವು ವಿನಂತಿಯನ್ನು ಮಾಡ್ತೀನಿ, ಇದರಷ್ಟೇ ಭಯಾನಕ ಇನ್ನೊಂದು ಯಾವ್ದಂದ್ರೆ ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಏನ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರೇ, ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ. ಇದು ಒಂದ್ ವೇಳೆ ನಿಂತು ಅಂತಾರ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ, ಇದ್ರ ಜೊತೆಗೆ ಮಟಕ, ಒಂದ್ ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವ್ರಾಗ್ತಾರ ಅಧ್ಯಕ್ಷರ, ದೇವ್ರಾಗ್ತಾರ. ಮತ್ತೆ ಈ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ. ಮಿಡಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು. ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು. 1,000 ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ. ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಏನು ಕ್ರಿಕೆಟ್ ದು ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರು ವಿಚಾರ, ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ಸ್, ಇಟ್ ಈಸ್ ಎ ಹ್ಯೂಜ್ ಸೋಷಿಯಲ್ ಬರ್ಡನ್. ನನ್ನಲ್ಲಿ ಹುಡುಗರು ಬಂದು ಆಡ್ತಿರೋರು ಎಕ್ಸ್ಪ್ರೆಸ್ ಮಾಡ್ತಾರೆ, ಇಟ್ ಇಸ್ ಎ ಸೈಕಾಲಜಿಕಲ್ ವೀಕ್ನೆಸ್. ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಹ್ಯಾವಿಂಗ್ ಎ ಡಿಸ್ಕಷನ್ ವಿತ್ ಎ ಸೈಕಿಯಾಟ್ರಿಸ್ಟ್. ಈಗ ನನಗೆ ಸಹಕಾರ ಬರಬೇಕಾಗಿರುವಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು. ಸೊ ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋಂಥದ್ದು ಏನಂತಂದ್ರೆ, ಯಾರು ಹೂ ಆರ್ ವಿಕ್ಟಿಮ್ಸ್ ಆಫ್ ದಿಸ್ ಆನ್ಲೈನ್ ಮೊಬೈಲ್ ಗೇಮ್ಸ್ ಅಂಡ್ ಐ ಪಿ ಎಲ್ ಬೆಟ್ಟಿಂಗ್, ಅವರೆಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದಾರೆ. ದ ಕಾಂಟ್ ಬಿ ಎಕ್ಸ್ಪೋಸ್. ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಇಟ್ಕೊಂಡು ಹ್ಯಾಂಡಲ್ ಮಾಡುವಂತದ್ದಾಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾನ್ಯ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ, ಇದಕ್ಕೆ ವಿಶೇಷವಾದಂತ ಒಂದು ಕಾಯ್ದೆನೆ ತರಬೇಕು, ಸರಿಯಾದಂತ ಶಿಕ್ಷೆ ಆಗ್ಬೇಕು. ಸಾಮಾನ್ಯ ಪೊಲೀಸ್ ಹೋಗ್ತಾರೆ, ಒಂದು FIR ಆಗ್ತಾರೆ, ಕೈ ತೊಳ್ಕೊಂಡ್ರೆ ಏನೇನು ಪ್ರಯೋಜನ ಇಲ್ಲ. ಒಂದು ಯೋಚನೆ ಮಾಡಿ ಒಂದು ಕಾಯ್ದೆ ತನ್ನಿ, ಇದನ್ನ ಸ್ಟಾಪ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಂದೊಂದು ಸಜೆಷನ್ ಸರ್ಕಾರಕ್ಕೆ. ನಮ್ಮಲ್ಲಿ ಒಬ್ಬ ತುಮಕೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಇದ್ದ, ಅವ್ನ ಮಗ ಆಡ್ತಿದ್ದ, ಅಪ್ಪ ಅಮ್ಮವನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ರು ಬೆಟ್ಟಿಂಗ್ ನ, ಅಪ್ಪ ಅಮ್ಮನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ತಿರ್ಗಾ ಈಗ ಅಪ್ಪ ಮಗ ಎಲ್ಲರೂ ಭಿಕಾರಿಯಾಗಿ ಈಗ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗೋಗಿದೆ. ಅದ್ರಿಂದ ನಾನು ಹೋಮ್ ಮಿನಿಸ್ಟರ್ ಗೆ ವಿನಂತಿ ಮಾಡ್ತೀನಿ, ಇಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ, ಇಲ್ಲ ಬೆಟ್ಟಿಂಗ್ ಬ್ಯಾನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲ ಅದಕ್ಕಾಗಲ್ಲ. ಅಶೋಕ್ ಅವ್ರು ಹೇಳಿದಂಗೆ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರು ಇದೊಂದು ದೊಡ್ಡ ದಂಧೆ ಇದೆ, ದೊಡ್ಡ ದೊಡ್ಡ ಕೋಟ್ಯಾಧೀಶರು ಇನ್ವಾಲ್ವ್ ಆಗಿದ್ದಾರೆ. ಪ್ರಾರಂಭ ಮಾಡಬೇಡಿ, ಆಯ್ತು ಮಾತಾಡ್ಲಿ ನೀವು. ಓಕೆ ಅಧ್ಯಕ್ಷರೇ, ಈಗ ಕೆಲವು ಸದಸ್ಯರು ಬಹಳ ಒಂದು ಗಂಭೀರವಾದಂತ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ. ನಾನು ಮಾನ್ಯ ಗೃಹ ಸಚಿವರನ್ನ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ, ಇವತ್ತು ಡ್ರಗ್ ಪೆಡ್ಲರ್ಸ್ ಬೆಂಗಳೂರಿನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ. ಕಾಲೇಜಿನಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ.
ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಕೊಟ್ಟಿದೆ, ಅದಕ್ಕೆ ನಾನು ಅಭಿನಂದಿಸ್ತೀನಿ ಗೃಹ ಇಲಾಖೆಯನ್ನ. ಆದ್ರೆ ಇನ್ನೂ ಹೆಚ್ಚಿನ ಒಂದು ಕಾಳಜಿಯನ್ನು ಇಲ್ಲಿ ತಗೊಳ್ಬೇಕು. ಇವತ್ತು ಬಹಳ ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ವಿಶೇಷ ಗಮನ ಕೊಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅಧ್ಯಕ್ಷರೇ, ಎಲ್ಲ ಸದಸ್ಯರು ಈ ವಿಚಾರದಲ್ಲಿ ಒಂದಿದ್ದಾರೆ. ವಿ ಆರ್ ಅಗೇನ್ಸ್ಟ್ ಬೆಟ್ಟಿಂಗ್ ಆಫ್ ಎನಿ ಕೈಂಡ್. ಆದರೆ ಸರ್ಕಾರಗಳು ಅರ್ಗಜ್ಞಾನೇಂದ್ರ ಸಾಹೇಬ್ ಹೇಳ್ದಂಗೆ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕ್ಲಿಯರ್ ಆಗಿ ಗೇಮ್ ಆಫ್ ಚಾನ್ಸ್ ಮತ್ತು ಗೇಮ್ ಆಫ್ ಸ್ಕಿಲ್ ಅನ್ನ ಡಿಫೈನ್ ಮಾಡಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋದ ಸರ್ಕಾರದಲ್ಲೂ ಒಂದು ಕಾಯ್ದೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆ ಸ್ಟೇ ಬಂತು. ಅದು ತಮಿಳ್ನಾಡು ಜಜ್ಮೆಂಟ್ ಇದೆ ಅಂದ್ಬಿಟ್ಟು ಯಾಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದವರು ಸ್ವಲ್ಪ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಇದು ಡೆಫಿನಿಷನ್ ಅನ್ನ ನಾವು ಮಾಡಿಲ್ಲ ಅಂದ್ರೆ ಅಧ್ಯಕ್ಷರೇ ಇದು ನಡ್ಕೊಂಡು ಹೋಗ್ತದೆ. ಇದಕ್ಕೆಲ್ಲಾನು ವೆದರ್ ಇಟ್ ಈಸ್ ಆನ್ಲೈನ್ ರಮ್ಮಿ, ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್, ಇದಕ್ಕೆಲ್ಲ ಏನಂತಾರೆ ಅಧ್ಯಕ್ಷರೇ, ರಿಯಲ್ ಮನಿ ಗೇಮಿಂಗ್ ಅಂತ ಸೆಕ್ಟರ್ ಇದೆ. ಆಸ್ ಪರ್ ಸೆಂಟ್ರಲ್, ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ, ದಿಸ್ ಸೆಕ್ಟರ್ ಕರೆಂಟ್ಲಿ ಈಸ್ ಎಸ್ಟಿಮೇಟೆಡ್ ಅಟ್ 1.6 lakh crores. ಲೆಜಿಟಿಮೇಟ್ ಸರ್, ಇಲ್ಲೆಜಿಟಿಮೇಟ್ ಇದಕ್ಕಿಂತ 4 times. ಇದರಿಂದ ಗವರ್ಮೆಂಟ್ ಆಫ್ ಇಂಡಿಯಾ TDS ಎಷ್ಟು, ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ TDS ಬಿಟ್ವೀನ್ ಫೈನಾನ್ಷಿಯಲ್ ಇಯರ್ 2024 and 2028 ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಅಧ್ಯಕ್ಷರೇ? ಸುಮಾರು 7,000 crore rupees. ಮತ್ತೆ GST ಕಾಂಟ್ರಿಬ್ಯೂಷನ್ ಬಿಟ್ವೀನ್ ಎಸ್ಟಿಮೇಟೆಡ್ ಬಿಟ್ವೀನ್ ಫೈನಾನ್ಷಿಯಲ್ ಇಯರ್ 2024 to 2028, ಅಂದ್ರೆ ಈ ವರ್ಷದಿಂದ ಇಟ್ಕೊಂಡು ಮುಂದಿನ 4 years GST ಕಾಂಟ್ರಿಬ್ಯೂಷನ್ ಫ್ರಮ್ ದ ರಿಯಲ್ ಮನಿ ಗೇಮಿಂಗ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿ 74,000 crores. ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತೆ ಗೇಮಿಂಗ್ ಸೆಕ್ಟರ್ ಅವರು ನಿಯಂತ್ರಣ ಆಗ್ಬೇಕು ಅಂತ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, GST ಹಾಕ್ತಾ ಇರೋದ್ರಿಂದ 28% GST ಇದೆ ಅಧ್ಯಕ್ಷರೇ. ಈಗ ಯಾರು ಮುಂಚೆ ಇಲ್ಲಿ ಇಂಡಿಯನ್ ಗೇಮಿಂಗ್ ಕಂಪನೀಸ್ ಮೇಲೆ ಆಡ್ತಾ ಇದ್ರು, ಇವಾಗ ಚೈನಾ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸ್ ನಲ್ಲಿ ಆಡ್ತಾ ಇದಾರೆ ಅಧ್ಯಕ್ಷರು. ಏನು ನಿಯಂತ್ರಣ ಇಲ್ಲ ಇದ್ರ ಮೇಲೆ. ಸರ್, ನೀವು ಹೇಳ್ದಂಗೆ ತುಮಕೂರ್ನಲ್ಲಿ ಇರ್ಬೋದು, ಬೀದರ್ನಲ್ಲಿ ಇರ್ಬೋದು, ಚಿತ್ತಾಪುರ್ನಲ್ಲಿ ಇರ್ಬೋದು, ದುಡ್ಡು ಕಳ್ಕೊತಾ ಇದಾರೆ, ಆಸ್ತಿ ವಾಸ್ತಿ ಕಳ್ಕೊತಾ ಇದಾರೆ. ಸೊ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ವಲ್ಪ ಆಳವಾಗಿ ಹೋಗ್ಬೇಕು ಅಧ್ಯಕ್ಷರೇ. ಸುಮ್ನೆ ಹೀಗೆ ಚರ್ಚೆ ದೇರ್ ಇಸ್ ಆಲ್ಸೋ ಪ್ಯಾರಲಲ್ ಎಕನಾಮಿ ರನ್ನಿಂಗ್, ವೈಟ್ ಎಕನಾಮಿ ಆಸ್ ವೆಲ್ ಆಸ್ ಬ್ಲಾಕ್ ಎಕನಾಮಿ ಆಫ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ರನ್ನಿಂಗ್. ಅದಕ್ಕೆ ಇಷ್ಟು ಮೌಲ್ಯ ಇದೆ ಅಧ್ಯಕ್ಷರೇ. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲೆಕ್ಷನ್ ಕೂಡ ನಿಲ್ತಾ ಇದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ ಮಾಡೋರು ಎಲ್ಲ. ಅದೇನ್ ಅದು ಸರಿಯಾಗಿ ಅರ್ಥ ಆಗಿಲ್ಲ ಮಂಜುನಾಥ್. ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ ಈಗ ಮಂಜುನಾಥ್. ಅಧ್ಯಕ್ಷರೇ, ನಾನು ಪ್ರಿಯಾಂಕ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದರು. ಮಂಡ್ಯಕ್ಕೆ ಮಾತ್ರ ಸೀಮಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದೆ ಏನಾಗ್ತದೆ